ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾ ಆಪ್ನಲ್ಲಿ ಮಾತ್ರ. ನಾನು ಅವ್ರಿಗೆ ಆಸ್ತಿ ಬರೆದ್ರೆ ನಿಮಗೆ ಯಾಕಿಷ್ಟು ಊರಿ? ನನ್ನ ಆಸ್ತಿಗೂ ನಿಮಗೂ ಏನ್ ಸಂಬಂಧ ಇದೆ? ನಮ್ ತಂದೆ ಜೊತೆಗೆ ಕೆಲಸ ಮಾಡಿದ್ದೀರಾ ಇಲ್ಲ ತಾನೇ? ಈ ಆಸ್ತಿನ ಯಾರಿಗ್ ಬರೀಬೇಕು ಯಾರಿಗ್ ಬರೀಬಾರ್ದು ಅನ್ನೋದು ನನಗೆ ಚೆನ್ನಾಗ್ ಗೊತ್ತಿದೆ. ಇದನ್ನೆಲ್ಲ ಕೇಳಕ್ಕೆ ನೀವ್ ಯಾರು? ಹೌದು, ನನಗೂ ಈ ಆಸ್ತಿಗೂ ಸಂಬಂಧ ಇಲ್ಲ. ಆದ್ರೆ ಆಸ್ತಿ ಯಾರ ಹೆಸರಲ್ಲಿದೆ ಅನ್ನೋದು ಮುಖ್ಯ ಅಲ್ಲ, ಅದನ್ನ ಯಾರು ಹೇಗ್ ನಿಭಾಯಿಸ್ತಾರೆ ಅನ್ನೋದು ಮುಖ್ಯ. ಈ ಆಸ್ತಿ ಎಲ್ಲ ನಿಂದೇ ಇರಬಹುದು, ಆದ್ರೆ ಈ ಫ್ಯಾಕ್ಟ್ರಿ, ಈ ಸ್ಕೂಲು, ಈ ಟ್ರಾನ್ಸ್ಪೋರ್ಟ್ ಕಂಪನಿ, ಇದನ್ನೇ ನಂಬಿಕೊಂಡು 5,000 ಕುಟುಂಬಗಳಿದ್ದಾವೆ. ಒಂದೊಂದು ಕುಟುಂಬದಲ್ಲೂ 4-5 ಜನ ಅನ್ಕೊಂಡ್ರು ಸುಮಾರು 75,000 ಜನ ಇದನ್ನೇ ನಂಬಿಕೊಂಡು ಜೀವನ ಮಾಡ್ತಿದ್ದಾರೆ. ಇದೇ ಅವರ ಜೀವನಕ್ಕೆ ಆಧಾರ, ಇದೇ ಅವ್ರ ಊಟ, ಇದೇ ಅವ್ರ ಓದು. ಇದೀವಾಗ ನೀನ್ ನಿಭಾಯಿಸ್ತಾ ಇದೀಯ ಅಂತ ಎಲ್ಲ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಅವರೆಲ್ಲರೂ ನೆಮ್ಮದಿಯಿಂದ ಇದ್ದಾರೆ. ಆದ್ರೆ ಯೋಚನೆ ಮಾಡು, ಇದೆಲ್ಲ ಅವನ ಹೆಸರಲ್ಲಿ ಬರೆದ್ರೆ, ಅವನ್ ಸರಿಯಾಗಿ ನಡ್ಸ್ಕೊಂಡು ಹೋಗ್ಲಿಲ್ಲ ಅಂದ್ರೆ, ಕಂಪನಿ ಮುಚ್ಚ ಹೋದ್ರೆ, ಆ 75,000 ಜನ ಏನ್ ಮಾಡ್ಬೇಕು? ಬೀದಿಗೆ ಬಂದ್ಬಿಡ್ತಾರೆ, ಅವ್ರ ಗತಿ ಏನು? ಇನ್ನೊಂದು ವಿಷಯ, ಈ ಆಸ್ತಿನ ನೀನು ಅವನಿಗೆ ಬರ್ಕೊಟ್ರೆ ಅದು ಅವನಿಗೆ ಹೋಗಲ್ಲ. ಅವನ ಸುತ್ತಲೂ ಕ್ರಿಮಿನಲ್ಸ್ ಇದ್ದಾರೆ. ಈ ಆಸ್ತಿನ ಪಡ್ಕೊಳ್ಳೋಕೆ ಅವನನ್ನ ಅಸ್ತ್ರವಾಗಿ ಬಳಸ್ಕೋತಾ ಇದ್ದಾರೆ. ಯಾರಿಗೆ ಗೊತ್ತು, ಈ ಆಸ್ತಿಯೆಲ್ಲ ಅವ್ರ ಹೆಸರಿಗೆ ಹೋದ್ಮೇಲೆ ಇವನನ್ನ ಸಾಯಿಸಿದ್ರು ಸಾಯಿಸ್ತಾರೆ. ಇದ್ರ ಹಿಂದೆ ಬೇಕಾದಷ್ಟು ಜನರ ಕೈವಾಡ ಇದೆ. ಅರ್ಥ ಮಾಡ್ಕೋ ಶಿವಗಾಮಿ. ನನಗೆಲ್ಲಾನು ಅರ್ಥ ಆಗ್ತಾ ಇದೆ. ಒಳ್ಳೆಯವ್ರ ತರ ಭಾಷಣ ಬಿಗಿಬೇಡಿ. ಈ ಆಸ್ತಿ ಮೇಲೆ ನಿಮಗೂ ಕಣ್ಣಿದೆ. ಈ ಆಸ್ತಿನ ನೀವೊಬ್ರೇ ಹೊಡಿಬೇಕು ಅಂತ ನೀವು ನಿರ್ಧಾರ ಮಾಡ್ಕೊಂಡಿದ್ದೀರಾ. ಎಲ್ಲಿ ಈ ಆಸ್ತಿ ಬೇರೆಯವ್ರ ಪಾಲ ಆಗೋಗುತ್ತೆ ಅಂತ ನಿಮ್ಗೆ ಆತಂಕ ಆಗ್ತಾ ಇರೋದು ಅಲ್ವಾ?